ಇದು ನೆವರ್ ಬಿಫೋರ್ ಎವರ್ ಆಫ್ಟರ್ ಮಾದರಿಯಲ್ಲಿ ನಿಜವಾಗ್ಲೂ ನಡೆದಂತಹ ಪವರ್ ಕಟ್ ಫಸ್ಟ್ ನೈಟ್ ಸ್ಟೋರಿ. ಈ ಕರೆಂಟ್ ಕಟ್ ಆಫ್ಗಳು ಎಷ್ಟೆಲ್ಲ ಪ್ರಾಬ್ಲಮ್ಗಳಿಗೆ ಕಾರಣವಾಗ್ತಾ ಇದ್ದಾವೆ ಅನ್ನೋದು ಜನರಿಗೆ ಈಗೀಗ ಗೊತ್ತಾಗ್ತಾ ಇದೆ. 2022 ಇಸ್ವಿ ಬಂದರೂ ಕೂಡ ನಾವಿನ್ನು ಕರೆಂಟ್ ಅನ್ನ ಪಡೆಯೋದಕ್ಕೆ ಪರದಾಡ್ತಾ ಇದ್ದೇವೆ ಮತ್ತು ಅವುಗಳಿಂದ ಆಗುವಂತಹ ಪ್ರಾಬ್ಲಮ್ಗಳಿಂದ ನಮ್ಮ ಕರ್ಮಗಳಿಗೆ ನಾವೇ ಅಲಿಬಿಕೊಳ್ಳದೆ ಬೇರೆ ದಾರಿ ಇಲ್ಲ. ಯುರೋಪ್ ಅಮೆರಿಕಾದಂತಹ ರಾಷ್ಟ್ರಗಳಲ್ಲಿ 30-40 ವರ್ಷಗಳ ಕಾಲದಿಂದಲೂ 24x7 ಕರೆಂಟ್ ಸಪ್ಲೈ ಆಗ್ತಾ ಇದೆ. ಆದ್ರೆ ನಾವಿಲ್ಲಿ ಅಭಿವೃದ್ಧಿಶೀಲ ಪ್ರಗತಿಶೀಲ ಅಂದ್ಕೊಂಡು ಹಾಗೇ ಇದ್ದೀವಿ. ಒಂದ್ ಕಡೆ ಕಲ್ಲಿದ್ದಲು ಖಾಲಿ ಆಗಿದೆ, ಹಾಗಾಗಿ ಕರೆಂಟ್ ಕಟ್ ಅಂತಾರೆ. ಮತ್ತೊಂದು ಕಡೆ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತ ಪೆಟ್ರೋಲ್ನ ರೇಟುಗಳ ತರ ಕರೆಂಟ್ ಯೂನಿಟ್ ರೇಟ್ ಅನ್ನು ಏರಿಸ್ತಾನೆ ಹೋಗ್ತಿದ್ದಾರೆ. ಇನ್ನು ಈ ಮಾತನ್ನ ಹೇಳ್ತಿರೋದು ನಾವಲ್ಲ, ಗಣೇಶ್ ಅನ್ನು ಮದುವೆಗೊಂಡು ಮೀಡಿಯಾ ಮುಂದೆ ತನ್ನೊಳಗಿರುವಂತಹ ಫೈರ್ ಅನ್ನ ತೋರಿಸಲು ಹೊಡೆದಂತ ಡೈಲಾಗ್ಸು. ಯಾಕಂದ್ರೆ ಗಣೇಶನ್ನು ಈ ಮದುವೆ ಗಂಡಿಗೆ ಮದುವೆಯಲ್ಲಿ ತಾಳಿ ಕಟ್ಟಬೇಕಾದ್ರೆ ಫನ್ ಇತ್ತು, ಆದ್ರೆ ಬೆಡ್ರೂಮ್ ನಲ್ಲಿ ಹೆಂಡತಿ ಮುಖದ ಮೇಲಿನ ಸೆರಗು ಸರಿಸಿದ ನಂತರ ಅವನ ಫ್ರಸ್ಟ್ರೇಷನ್ ಟಾಪ್ಗೆ ಹೊರಟೋಯ್ತು. ಸೆರಗಿನ ಹಿಂದಿನ ಚಿತ್ರಪಟವನ್ನ ನೋಡಿ ಗಾಬರಿಯಾಗೋದ ಈ ಗಣೇಶನ್ನು ಅಂತ ಗಂಡು. ಗಣೇಶ್ಗೆ ಆಗ ನರೇಂದ್ರ ಮೋದಿಯಿಂದ ಹಿಡಿದು ಮಧ್ಯಪ್ರದೇಶ್ ಸಿಎಂ ಶಿವರಾಜ್ ಚೌಹಾಣ್ ವರೆಗೂ ಎಲ್ಲರೂ ಕಣ್ಮುಂದೆ ಸುಳಿದು ಹೋದ್ರು. ಕರೆಂಟ್ ಅನ್ನ ಕಟ್ ಮಾಡಿ ನನ್ನ ಲೈಫ್ಗೆ ಶಾಕಿಂಗ್ ಟ್ವಿಸ್ಟ್ ಅನ್ನ ಕೊಟ್ರಲ್ಲೋ ಅಂತ ಆತ ಕಂಗಲಾದ. ಆ ಕತೆ ಏನು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆ ಅಸ್ಲಾನ್ ಅನ್ನುವಂತ ಗ್ರಾಮ, ಆ ಊರಲ್ಲಿ ನಿಕಿತಾ ಬೋಲಾ ಅನ್ನುವಂತಹ ಇಬ್ಬರು ಹುಡುಗಿಯರು. ಅಂಡ್ ಅವರಿಬ್ಬರಿಗೂ ಒಂದೇ ಸಾರಿ ಮದುವೆ ಮಾಡಿಬಿಡಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ಅವಳ ತಂದೆ. ಯಾಕಂದ್ರೆ ಊಟದ ಎಲೆಗಳ ಖರ್ಚಾದ್ರೂ ಉಳಿಯಲಿ ಅಂತ ಆತ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಜೊತೆಗೆ ಪುರೋಹಿತರ ದಕ್ಷಿಣೆ, ಕಲ್ಯಾಣ ಮಂಟಪದ ಖರ್ಚು ಕೂಡ ಹೇಗೂ ಉಳಿದುಕೊಳ್ಳುತ್ತೆ ಅಂತ ಮ್ಯಾರೇಜ್ ಅನ್ನ ಫಿಕ್ಸ್ ಮಾಡ್ತಾನೆ. ಇನ್ನು ನಿಕಿತಾ ಮತ್ತು ಬೋಲಾ ಇಬ್ಬರಿಗೂ ಕೂಡ 1-1.5 ವರ್ಷಗಳಷ್ಟು ಮಾತ್ರ ಅಂತರವಿದೆ. ನಿಕಿತಾಗೆ 19 ವರ್ಷ ಆದ್ರೆ ಬೋಲಾಗೆ 18 ವರ್ಷ. ಪಾಪ ಎಷ್ಟಾದ್ರೂ ಹೆಣ್ಮಕ್ಳ ತಂದೆ ಅಲ್ವಾ, ಹೇಗಾದ್ರೂ ಮಾಡಿ ಅಚ್ಚುಕಟ್ಟಾಗಿ ಮದುವೆಯನ್ನ ಮಾಡಿ ಮುಗಿಸ್ಬೇಕಂದ್ಕೊಂಡ. ಇಬ್ಬರಿಗೂ ಬೇರೆ ಬೇರೆ ಕಡೆ ಗಂಡುಗಳನ್ನ ನೋಡ್ದ, ಎಂಗೇಜ್ಮೆಂಟ್ಗಳನ್ನು ಕೂಡ ಬೇರೆ ಬೇರೆ ಕಡೆನೆ ಮಾಡ್ದ. ಇನ್ನು ಪುರೋಹಿತರನ್ನ ಅಡ್ಜಸ್ಟ್ ಮಾಡ್ಕೊಂಡು ಎರಡೂ ಮದುವೆಯನ್ನ ಒಂದೇ ಸಾರಿ ಮಾಡಲು ಜಾತಕಗಳನ್ನ ಕುದುರಿಸಿ ರಾಹುಕೇತುಗಳನ್ನ ಪಕ್ಕಕ್ಕೆ ಸರಿಸಿ 5 ರಾತ್ರಿ 7 ಗಂಟೆಗೆ ಶಾದಿಯನ್ನ ಫಿಕ್ಸ್ ಮಾಡಿಸ್ದ. ಹಾಗೇನೆ 11 ಗಂಟೆಗೆ ಮದುವೆ ನಂತರದ ಮಹೋನ್ನತ ಕಾರ್ಯಕ್ರಮ ಪ್ರಸ್ತದ ಮುಹೂರ್ತವು ಕೂಡ ಫಿಕ್ಸ್ ಆಗೋಯ್ತು. ಒಂದೇ ದಿನ 3 ಗಂಟು, ನಂತರದ 3 ದಿನ ಮಿಲನ ಮಹೋತ್ಸವಗಳ ಮಹಾನಂಟು. ಎಲ್ಲವೂ ಕೂಡ ಫೈನ್ ಫೈನ್. ಮನೆ ಮುಂದೆ ಆಕಾಶದಷ್ಟು ಅಗಲದ ಚಪ್ಪರ ಹಾಕದೆ ಹೋದ್ರೂ ಕೂಡ ಎರಡು ಮದುವೆಯ ವಧುವರರು ಕೂರುವಷ್ಟು ಚಪ್ಪರವನ್ನಂತೂ ಹಾಕಲಾಗಿತ್ತು. ನೆಂಟರು ಬಂಧುಗಳು ಊರವರೆಲ್ಲರೂ ಕೂಡ ಮದುವೆಗೆ ಬಂದ್ರು. ಆದ್ರೆ ಇಲ್ಲಿ ಒಂದು ಸಣ್ಣ ಚೇಂಜ್ ಇದೆ. ಮದುವೆಯ ಹೆಣ್ಣುಗಳದು ಬೇಲಾ ಕಮ್ಯುನಿಟಿ, ಇವರಿಗೆ ಒಂದು ಪ್ರತ್ಯೇಕವಾದ ಆಚಾರ ವಿಚಾರಗಳಿವೆ. ಒಂದು ಸಾರಿ ಮದುವೆಯ ಹೆಣ್ಣಾಗಿ ರೆಡಿಯಾದ್ರೆ ಮುಗೀತು. ಆ ಮದುವೆ ಮುಗಿಯುವವರೆಗೂ ತಲೆ ಮೇಲೆ ಹಾಕೊಂಡಂತ ಮುಸುಗನ್ನು ಮಾತ್ರ ಪಕ್ಕಕ್ಕೆ ಸರಿಸೋದಿಲ್ಲ. ಪುರೋಹಿತರು ಕೂಡ ಮದುವೆ ಹೆಣ್ಣಿನ ಮುಖ ನೋಡದೇನೆ ತಾಳಿಗಳನ್ನ ಕಟ್ಟಿಸಬೇಕು. ಇದೇ ಸಂಪ್ರದಾಯ 100+ ವರ್ಷಗಳಿಂದ ಅಲ್ಲಿ ನಡ್ಕೊಂಡು ಬಂದಿದೆ. ನಂತರ ತಮ್ಮ ತಮ್ಮ ಮನೆಗಳಲ್ಲಿ ನವ ವಧುಗಳನ್ನ ರೆಡಿ ಮಾಡಿದ್ರು. ಇನ್ನು ಊರವರ ಜೊತೆ ನವವರರ ಫ್ಯಾಮಿಲಿಗಳು ಕೂಡ ಚಪ್ಪರವನ್ನ ಸೇರ್ಕೊಂಡು ಇರುವಂತಹ ಗ್ಲಾಮರ್ಗೆ ಒಂಚೂರು ಟಚ್ಅಪ್ ಮಾಡಿಕೊಂಡು ನಿಕಿತಾ ಮತ್ತು ಬೋಲಾ ತಮ್ಮ ತಮ್ಮ ಹುಡುಗರ ಪಕ್ಕದಲ್ಲಿ ಕೂತ್ಕೋತಾರೆ. ಒಂದೇ ಸಾರಿ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯನ್ನ ಗ್ರ್ಯಾಂಡ್ ಆಗಿ ಮಾಡ್ತಿದ್ದೀನಿ ಅಂತ ನಿಕಿತಾ ಮತ್ತು ಬೋಲಾರ ತಂದೆ ಪ್ರೌಡ್ ಆಗಿ ಫೀಲ್ ಆಗ್ತಾ ಇರ್ತಾರೆ. ಒಂದು ಕಡೆ ಮಂಗಳವಾದ್ಯಗಳು ಮೊಳಗ್ತಾ ಇವೆ, ಮತ್ತೊಂದು ಕಡೆ ಪುರೋಹಿತರು ಮಂತ್ರವನ್ನ ಬಿಡದೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಿದ್ದಾರೆ. ಸರಿಯಾಗಿ ತಾಳಿ ಕಟ್ಟುವಂತ ಟೈಮ್ಗೆ ಪವರ್ ಕಟ್ ಆಫ್ ಆಗಿ ಹೋಗುತ್ತೆ. ಸುತ್ತಲೂ ಸೇರಿದ್ದಂತಹ ಜನರೆಲ್ಲರೂ ಕೂಡ ಜೋರಾಗಿ ಓ ಅಂತಿರ್ತಾರೆ. ಆಗ ಪುರೋಹಿತರ ಪಕ್ಕದಲ್ಲಿದ್ದಂತಹ ಊರಿನ ಪುಡಾರಿ, ನಾನು ಸಬ್ಸ್ಟೇಷನ್ಗೆ ಕಾಲ್ ಮಾಡಿದ್ದೀನಿ, 1-5 ನಿಮಿಷದಲ್ಲಿ ಕರೆಂಟ್ ಬಂದ್ಬಿಡುತ್ತೆ, ವೆಯ್ಟ್ ಮಾಡ್ರಿ ಅಂತ ಪುರೋಹಿತರಿಗೆ ಹೇಳ್ತಾನೆ. ಪುರೋಹಿತರು ಕೂಡ ಸರಿ ಅಂತಾರೆ. ಪುಡಾರಿ ಫೋನ್ ಏನೋ ಮಾಡ್ತಾನೆ, ಆದ್ರೆ ಪವರ್ ಮಾತ್ರ ಬರೋದಿಲ್ಲ. ಸರಿ, ಜಾಸ್ತಿ ಸೆಕೆ ಆಗ್ತಿದೆ ಅಂತ ಸ್ವಲ್ಪ ಗಾಳಿಯ ಪರಿಸರಕ್ಕೆ ಹೋಗೋಣ ಅಂದ್ಕೊಂಡು ನವವಧುಗಳು ಇದ್ದು ಪಕ್ಕಕ್ಕೆ ಹೋಗ್ತಾರೆ. ಹೊಸ ಬಟ್ಟೆಗಳು, ಸುತ್ತಲೂ ಜನ ಇರೋದ್ರಿಂದ ಅವರ ಮೇಕಪ್ ಎಲ್ಲಿ ಹಾಳಾಗಿ ಹೋಗುತ್ತೋ ಅಂದ್ಕೊಂಡು ಪಕ್ಕಕ್ಕೆ ಎದ್ದು ಹೋಗಿರ್ತಾರೆ. ಅಷ್ಟರಲ್ಲಿ ಪುರೋಹಿತರು ಪೀಠದಿಂದ ಮೇಲೆ ಇಳ್ಬಿಡಿ, ಯಾಕಂದ್ರೆ ಪೀಠದಿಂದ ಎದ್ದು ಹೋದ್ರೆ ನಿಮ್ಗೇನಾದ್ರೂ ಕೆಟ್ಟದಾಗ್ಬೋದು ಅಂತ ಅಂದ್ರೂ ಕೂಡ ಈಗಿನ ಕಾಲದ ಹುಡುಗಿಯರಲ್ವಾ, ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಇನ್ನು ಮದುವೆ ಹುಡುಗಿರು ಎದ್ದೋದ್ರು ಅಂದ್ಕೊಂಡು ಮದುವೆಯ ಗಂಡುಗಳು ಕೂಡ ತಮ್ಮ ಗೆಳೆಯರ ಹತ್ರ ಮಾತಾಡೋದಕ್ಕೆ ಹೋಗ್ತಾರೆ. ಇನ್ನು ಕೂತಲ್ಲೇ ಕೂತಿದ್ದಂತ ಪುರೋಹಿತರು ಕೂಡ ಸೆಕೆ ಜಾಸ್ತಿಯಾಗಿ ಬೆವರ್ತಾ ತನ್ನಲ್ಲಿದ್ದಂತಹ ಬಟ್ಟೆಯಿಂದ ಗಾಳಿಯನ್ನ ಬೀಸ್ಕೊಳ್ತಾ ಇರ್ತಾರೆ. ಇನ್ನು 5 ನಿಮಿಷದಲ್ಲಿ ಕರೆಂಟ್ ಅನ್ನ ತರಿಸ್ತೀನಿ ನೋಡ್ತಾ ಇರಿ ಎಂದಿದ್ದಂತ ಹೀರೋ ಸಬ್ಸ್ಟೇಷನ್ಗೆ ಕಾಲ್ ಮಾಡಿ ಸೀರಿಯಸ್ ಆಗ್ತಾನೆ. ಇನ್ನು ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಸುಮ್ಮನೆ ಇರ್ತಾನ, ಆತ ಕೂಡ ಆ ಕಡೆ ಸಿಎಂ ಮನೆಗೆ ಕರೆಂಟ್ ಇಲ್ಲ, ಇನ್ನು ನಿಮ್ ಮದುವೆ ಕರೆಂಟ್ ಕೊಡ್ಬೇಕಾ, ಕರೆಂಟ್ ಅನ್ನ ಏನಾದ್ರೂ ನಮ್ಮ ಮನೆಯಲ್ಲಿ ತಯಾರು ಮಾಡ್ತೀವ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಸೊ ಇನ್ನೇನ್ ಮಾಡೋದಕ್ಕಾಗತ್ತೆ, ಸರಿ ಕರೆಂಟ್ ಏನು ಸದ್ಯಕ್ಕೆ ಬರೋ ಸಾಧ್ಯತೆ ಇಲ್ಲ, ಹಾಗಾಗಿ ನೀವೇನ್ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ ಅಂತಾನೆ ಆ ಊರಿನ ಪುಡಾರಿ.
ಪುರೋಹಿತರು ಮತ್ತೆ ವಧುವರರನ್ನ ಕರೆಸಿ ಪೀಠದ ಮೇಲೆ ಕುಳಿಸ್ತಾರೆ. ನಂತರ ಸರಾಗವಾಗಿ ಮದುವೆ ಮುಗಿದು ಹೋಗುತ್ತೆ. ಮದುವೆ ಮುಗಿದ ನಂತರ ಬಂದವರೆಲ್ಲರೂ ಕೂಡ ನಾನ್ ವೆಜ್ ಅನ್ನ ಎಷ್ಟು ಬೇಕೋ ಅಷ್ಟು ಬಾರಿಸಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗ್ತಾರೆ. ಆ ಕತ್ತಲಲ್ಲೇ ವಧುವರರನ್ನ ಅವರವರ ಅತ್ತೆ ಮನೆಗೆ ಕಳಿಸಿಕೊಡ್ತಾನೆ ಹುಡುಗಿಯ ತಂದೆ. ಇನ್ನು ಮದುವೆ ಮುಗಿದು ಹೋಗಿ ಬಂದವರು ಅವರವರ ದಾರಿಯಲ್ಲಿ ಹೊರಟು ಹೋದ ನಂತರ ರಾತ್ರಿ 11:30 ಸುಮಾರಿಗೆ ಕರೆಂಟ್ ಬರುತ್ತೆ. ಆಮೇಲೆ ನಡೆಯದೆ ಮೊದಲ ರಾತ್ರಿ. ಇತ್ತ ಗಣೇಶ್ ಅನ್ನುವಂತ ಮದುವೆ ಗಂಡು ಊಟವನ್ನು ಮಾಡದೆ ತನ್ನ ರೂಮ್ಗೆ ಹೋಗಿ ಸ್ನಾನ ಮಾಡಿ ಮದುವೆಯಾದ ಹುಡುಗಿ ರೂಮ್ಗೆ ಬರೋದನ್ನೇ ಕಾಯ್ತಾ ಇರ್ತಾನೆ. ನಾಚಿಕೆಯಿಂದ ತುಂಬಿ ಹೋಗಿದ್ದಂತ ಮದುವೆ ಹೆಣ್ಣು ತಲೆ ಮೇಲಿದ್ದ ಮುಸುಗನ್ನು ಮಾತ್ರ ತೆಗೆಯೋದಿಲ್ಲ. ಮದುವೆಯಾದ ನಂತರ ತನ್ನ ಅತ್ತೆ ಮನೆಯಲ್ಲಿ ತನ್ನ ಗಂಡನನ್ನೇ ಮೊದಲು ನೋಡಬೇಕು ಅನ್ನೋದು ಅಲ್ಲಿನ ಸಂಪ್ರದಾಯ. ರಾತ್ರಿ 12:30 ಆಗ್ತಾ ಇರುತ್ತೆ. ಆಗ ಮದುವೆ ಹೆಣ್ಣು ಗಂಡನ ರೂಮ್ಗೆ ಬರ್ತಾಳೆ. ಮದುವೆ ಗಂಡು ಗಣೇಶ್ ಅವಳನ್ನು ನಿಧಾನವಾಗಿ ಹಿಡಿದುಕೊಂಡು ಈಗಲೂ ನಾಚಿಕೆನ ನೀನು ಹಾಕೊಂಡಿರುವಂತ ಮುಸುಕನ್ನು ತೆಗಿ ಅಂತ ಹೇಳ್ತಾನೆ. ಅವಳು ಸರಿ ಅಂತ ಹೇಳ್ತಾ ಮುಸುಗನ್ನು ತೆಗೆದು ಅವನನ್ನು ನೋಡ್ತಾಳೆ. ಅಷ್ಟೇ ಗಣೇಶ್ನ ಹಾರ್ಟ್ ಶೇಕ್ ಆಗಿ ಹೋಗುತ್ತೆ. ಆತ ತನ್ನ ಕಣ್ಣುಗಳನ್ನು ತಾನೇ ನಂಬದಂತಾಗಿ ಹೋಗ್ತಾನೆ. ನೀನೇನು ಈ ರೂಮ್ಗೆ ಬಂದಿದೆ ಅಂತ ಗಟ್ಟಿಯಾಗಿ ಕೂಗಾಡ ತೊಡಗ್ತಾನೆ. ಯಾಕಂದ್ರೆ ಗಣೇಶ್ ತಾಳಿ ಕಟ್ಟಿದ್ದು ಅಕ್ಕನಿಗೆ, ಮದುವೆ ಆಗ್ಬೇಕಿದ್ದಿದ್ದು ತಂಗಿಯನ್ನ. ತಾಳಿ ಕಟ್ಟುವಂತ ಸಮಯದಲ್ಲಿ ಅದಲು ಬದಲಾಗಿ ಅಕ್ಕನಿಗೆ ತಾಳಿ ಕಟ್ಟಿಬಿಟ್ಟಿರ್ತಾನೆ. ಇನ್ನು ದೊಡ್ಡಳಿಯ ಅಕ್ಕನಿಗೆ ಬದಲು ತಂಗಿಗೆ ತಾಳಿಯನ್ನ ಕಟ್ಟಿ ಕರ್ಕೊಂಡೋಗಿರ್ತಾನೆ. ಈಗ ಫಸ್ಟ್ ನೈಟ್ ರೂಮ್ ಅಲ್ಲಿ ಇರೋದು ನಿಖಿತಾ, ಮದುವೆ ಆಗ್ಬೇಕಿದ್ದಿದ್ದು ಬೋಲಾ ಜೊತೆ. ಇದರಿಂದ ಸಿಟ್ಟಾಗಿ ಹೋದಂತ ಗಣೇಶ್ ತನ್ನ ಅತ್ತೆಗೆ ಕಾಲ್ ಮಾಡಿ ತಾಳಿಯನ್ನ ಕಟ್ಟಿಸ್ಬೇಕಾದ್ರೆ ಯಾರ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅಂತ ನೋಡ್ಕೊಳ್ಳೋದು ಬೇಡವಾ ಅಂತ ಜೋರಾಗಿ ಗದರ ತೊಡಗ್ತಾನೆ. ಆ ಯೋಗ್ಯ ಇಷ್ಟೊತ್ತಾದ್ರೂ ಕೂಡ ಇದನ್ನೆಲ್ಲ ನಿಮ್ಗೆ ಹೇಳೇ ಇಲ್ವಾ ಅಂತ ಗಣೇಶ್ ನನ್ನ ಹೆಂಡತಿ ಜೊತೆ ಅವನೇನಾದ್ರೂ ಶೋಭನ ಮಾಡ್ಕೊಳ್ತಿದ್ದಾನೋ ಏನೋ, ಸ್ವಲ್ಪ ಬೇಗ ಫೋನ್ ಮಾಡಿ ಅದನ್ನು ನಿಲ್ಲಿಸಿ ಅಂತ ಜೋರಾಗಿ ಕೂಗಾಡ್ತಾನೆ. ಇದ್ದಲ್ಲೇ ಎಗರಿ ಬೀಳ್ತಾ ಇರ್ತಾನೆ. ಅದೇ ಗಡಿಬಿಡಿಯಿಂದ ಮದುವೆ ಹೆಣ್ಣಿನ ತಾಯಿ ಮತ್ತೊಬ್ಬ ಬೀಗರಿಗೆ ಕಾಲ್ ಮಾಡಿ ತಾಳಿ ಕಟ್ಟಬೇಕಾದ್ರೆ ಹುಡುಗಿಯರು ಎಕ್ಸ್ಚೇಂಜ್ ಆಗಿಬಿಟ್ಟಿದ್ದಾರೆ, ಹಾಗಾಗಿ ಅರ್ಜೆಂಟ್ ಕಾರ್ಯವನ್ನ ಸ್ಟಾಪ್ ಮಾಡಿಸಿ ಅಂತ ಹೇಳ್ತಾಳೆ. ನಿಮ್ಮ ಮನೆಗೆ ಬೋಲಾ ಬಂದಿದ್ದಾಳೆ, ಮದುವೆ ಟೈಮಲ್ಲಿ ಕರೆಂಟ್ ಹೋಗಿದ್ದರಿಂದ ಈಗೆಲ್ಲ ಸಮಸ್ಯೆ ಆಗೋಗ್ಬಿಟ್ಟಿದೆ ಅಂತ ಅವ್ರ ಹತ್ರ ಹೇಳಿಕೊಳ್ತಾಳೆ. ಅದೆಲ್ಲ ಹೇಗಾಗ್ಬಿಡುತ್ತೆ ಅಂತ ದೊಡ್ಡಳಿಯ ಕೂಡ ಸ್ವಲ್ಪ ಗರಮಾಗಿ ಕೇಳ್ತಾನೆ. ಯಾಕಂದ್ರೆ ಯಾವುದೋ ಒಂದು ಬೆಳಿಗ್ಗೆ ಆದ್ಮೇಲೆಲ್ಲ ಸೆಟ್ಲ್ ಮಾಡ್ಕೊಂಡ್ರಾಯ್ತು ಅಂತ ಬಹುಶಃ ಅಂದ್ಕೊಂಡಿದ್ನೋ ಏನೋ. ಹಾಗಾಗಿ ಆತ ದೊಡ್ಡದಾಗೇನು ರೆಸ್ಪಾಂಡ್ ಆಗ್ಲಿಲ್ಲ. ಟೋಟಲಿ ಆ ನೈಟ್ ಹಾಗೋ ಹೀಗೋ ನಡೆದು ಹೋಗುತ್ತೆ. ಇನ್ನು ಮಾರನೇ ದಿನ ಎಲ್ಲರನ್ನು ಕೂಡ ತಮ್ಮ ಊರಿಗೆ ಕರೆದು ಪಂಚಾಯತಿ ನಡೆಸ್ತಾರೆ. ಆದ್ರೆ ಗಣೇಶ್ ಮಾತ್ರ ತುಂಬಾ ಫೀಲ್ ಆಗಿ ಹೋಗ್ತಾ ಇರ್ತಾನೆ ರಾತ್ರಿ ಏನೇನಾಗೋಯ್ತೋ ಏನೋ ಅಂತ. ಯಾಕಂದ್ರೆ ದೊಡ್ಡ ಹುಡುಗಿಗಿಂತ ತಾನು ಮದುವೆ ಆಗ್ತಾ ಇರುವಂತ ಬೋಲಾ ತೆಳ್ಳಗೆ ಬೆಳ್ಳಗೆ ಸುಂದರವಾಗಿರ್ತಾಳೆ. ಇಬ್ಬರಿಗೆ ಹೋಲಿಸಿದ್ರು ಕೂಡ ಬೋಲಾ ಒಂದ್ ಸ್ವಲ್ಪ ಓದ್ಕೊಂಡಿದ್ದಾಳೆ. ಅಷ್ಟೋ ಇಷ್ಟೋ ಲಿಪ್ಸ್ಟಿಕ್ ಬ್ರ್ಯಾಂಡ್ಗಳನ್ನ ತಿಳ್ಕೊಂಡಂತಹ ಹುಡುಗಿ. ಹೀಗಾಗಿ ಗಣೇಶ್ ನನ್ನ ಜೊತೆ ಎಂಗೇಜ್ಮೆಂಟ್ ಆದಂತ ಹುಡುಗಿಯನ್ನೇ ಮದುವೆ ಆಗ್ಬೇಕು ಅಂತ ರಂಪಾಟ ಮಾಡತೊಡಗ್ತಾನೆ. ಆದ್ರೆ ದೊಡ್ಡಳಿಯ ಮಾತ್ರ ಯಾವ್ದಾದ್ರೆ ಏನು ಮುಂದೆ ನಡೆಯೋದೆಲ್ಲ ಒಂದೇ ಅಲ್ವಾ ಅನ್ಕೊಂಡು ತುಂಬಾ ಕೂಲ್ ಆಗಿರ್ತಾನೆ. ಅಲ್ಲಿ ಸೇರಿದ್ದಂತ ಊರಿನ ಪ್ರಮುಖರು ಕೂಡ ಮದುವೆ ಹೆಣ್ಣುಗಳ ತಾಯಿಯನ್ನ ಬೈತಾರೆ. ಏನ್ ತಾಯಿ, ಮದುವೆ ಮಾಡ್ಬೇಕಾದ್ರೆ ಯಾರ್ಯಾರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೋ ಅಂತ ನೋಡ್ಕೊಳ್ಳೋದಕ್ಕಾಗಲ್ವಾ? ಏನೋ ಗಣೇಶ್ ಒಂದ್ ಸ್ವಲ್ಪ ಬುದ್ಧಿವಂತ ಆಗಿರೋದ್ರಿಂದ ಗುರ್ತಿಡ್ದ. ಒಂದ್ ವೇಳೆ ಅಲ್ಲೂ ಕೂಡ ಕರೆಂಟ್ ಹೋಗಿದ್ರೆ ನಿಮ್ಮ ಹೆಣ್ಮಕ್ಳ ಭವಿಷ್ಯ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಾ ಇತ್ತಲ್ಲ ಅಂತ ಹೇಳ್ತಾರೆ. ಕರೆಂಟ್ ಇದ್ದಂತ ಟೈಮಲ್ಲಿ ಇಬ್ಬರು ಜೋಡಿಗಳನ್ನ ನಾನು ಕರೆಕ್ಟ್ ಆಗಿ ಕುಳಿಸಿದ್ದೆ. ಕರೆಂಟ್ ಹೋದ ನಂತರ ಇಬ್ಬರು ಕೂಡ ಪೀಠದಿಂದ ಎದ್ದು ಹೊರಗಡೆ ಹೋಗಿದ್ರು. ಆ ನಂತರ ಅರ್ಜೆಂಟ್ ಆಗಿ ಎಲ್ಲರನ್ನೂ ಕೂಡ ಕರೆದಿದ್ದರಿಂದ ಯಾರ್ಯಾರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕೂತ್ಕೊಂಡ್ರು. ಇನ್ನು ಈ ಪುರೋಹಿತರು ಏನೂ ನೋಡದೆ ತಾಳಿ ಕಟ್ಟಿಸ್ಬಿಟ್ರು. ಆ ಗಡ್ಬಿಡಿಯಲ್ಲಿ ಏನೂ ಕೂಡ ನೋಡೋದಕ್ಕಾಗದೆ ಅದಲು ಬದಲಾಯಿತು ಅಂತ ಹುಡುಗಿಯರ ತಾಯಿ ಹೇಳಿಕೊಳ್ತಾಳೆ. ಇನ್ನು ಈ ಪಂಚಾಯತಿ ಇಲ್ಲಿಗೆ ಮುಗಿಯೋ ತರ ಕಾಣ್ತಾ ಇಲ್ಲ ಅನ್ಕೊಂಡು ಅವರಿನ ಮುಖ್ಯಸ್ಥ, ಯಾಕೆ ಗಲಾಟೆ, ಸೆನ್ಸಾರ್ ಕಾರ್ಯಕ್ರಮ ಎರಡು ಕಡೆ ನಡೆದಂಗೆ ಕಾಣಿಸ್ತಿಲ್ಲ, ಹಾಗಾಗಿ ಈಕೆಯನ್ನ ಆ ಕಡೆ ಆಕೆಯನ್ನ ಈ ಕಡೆ ಕರ್ಕೊಂಡ್ರೆ ಮುಗ್ದೋಯ್ತು ಅಂತಾರೆ. ಫಸ್ಟ್ ನೈಟ್ ಆಗ್ಲಿಲ್ಲ ಅಂದ್ರೆ ಸೆಕೆಂಡ್ ನೈಟ್ ಇದ್ದೇ ಇದೆಯಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದೆ ನಿಮ್ಮ ಹುಟ್ಟುವ ಮಕ್ಕಳಿಗೆ ಕಾಮಿಡಿಯಾಗಿ ಹೇಳ್ಕೊಳ್ಳೋದಕ್ಕೂ ಕೂಡ ಒಂದು ಕಥೆ ಇರುತ್ತೆ ಅಂತ ಎಲ್ಲರನ್ನೂ ನಗಿಸ್ತಾರೆ. ಆದ್ರೆ ಗಣೇಶ್ ಮಾತ್ರ ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಎಲ್ಲವೂ ಕೂಡ ಫಸ್ಟ್ ಇಂದ ನಡಿಬೇಕು ಅಂತ ಫೋರ್ಸ್ ಮಾಡತೊಡಗ್ತಾನೆ. ಇತ್ತ ಊರವರೆಲ್ಲರೂ ಕೂಡ ಇವನು ಹೇಳ್ದಂಗೆ ಕೇಳೋ ಹಾಗೆ ಕಾಣಿಸ್ತಿಲ್ಲ ಅನ್ಕೊಂಡು ಊರಿನ ದೇವಾಲಯಕ್ಕೆ ಪುರೋಹಿತರನ್ನ ಕರೆಸಿ ಪುರೋಹಿತರಿಂದ ಹಳೆ ಮಂತ್ರಗಳನ್ನೇ ಹೊಸದಾಗಿ ಹೇಳಿಸ್ತಾ ಹೊಸದಾಗಿ ತಾಳಿಯನ್ನ ಕಟ್ಟಿಸ್ತಾರೆ. ಹೀಗೆ ಒಂದಲ್ಲ ಎರಡ್ ಸಾರಿ ಹುಡುಗಿಯನ್ನ ಚೆಕ್ ಮಾಡಿಕೊಂಡು ಅವಳಿಗೆ ತಾಳಿಯನ್ನ ಕಟ್ಟಿ ತನ್ನ ಅಪ್ಸರೆಯಂತಹ ಹೆಂಡತಿಯನ್ನ ಕರೆದುಕೊಂಡು ಹೊರಟು ಹೋಗ್ತಾನೆ ಗಣೇಶ್. ಹೀಗೆ ಒಂದು ಕರೆಂಟ್ ಕಟ್ ಆಫ್, ಯಾರನ್ನ ಯಾರ ಪಕ್ಕದಲ್ಲೂ ಕುಳಿಸ್ತು, ಹಾಗೇನೆ ಅವರ ಬೆಡ್ರೂಮ್ಗಳನ್ನು ಕೂಡ ಅದಲು ಬದಲಾಗುವಂತೆ ಮಾಡ್ತು. ಇದೇ ಈ ಕರೆಂಟ್ ಕಟ್ ಆಫ್ ಕತೆ ಅಂತ ಹೇಳ್ತಾ ನಮಸ್ಕಾರ.